ಈಗ ಮುಂಚೆ ಆದರೆ ಟಿವಿ ಮತ್ತು ಓ ಟಿ ಟಿ ಎರಡರಲ್ಲೂ ಬರ್ತಾ ಇತ್ತು, ಈಗ ಜಸ್ಟ್ ಓ ಟಿ ಟಿಯಲ್ಲಿ ಬರುತ್ತೆ. ಸೊ ರೀಚ್ ಬಗ್ಗೆ ನೀವು ಮಾತಾಡೋದಾದ್ರೆ ಅವರ ನಾನ ನೀವು ಅಲ್ಲ, ಓ ಟಿ ಟಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿನಿಮಾ ಬೆಲೆನೂ ಜಾಸ್ತಿ ಆಗೋಗಿದೆ. ಸೊ ಇಟ್ಸ್ ಓಕೆ, ಇಟ್ಸ್ ಬೆಟರ್ ದನ್ ಫೋನ್. ನೋ ನೋ ದ ರೀಚ್ ಐ ಮೀನ್ ಟಿವಿ ನೋ 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 ಡೆಫಿನೆಟ್ಲಿ ನಾಟ್ ಸರ್. ರೀಚ್ ಇಸ್ ಈಕ್ವಲಿ ಹೈ ಆ್ಯಂಡ್ ಓ ಟಿ ಟಿ ಈಸ್ ಆಲ್ಸೋ ಈಕ್ವಲಿ ಹೈ. ಟುಡೇ ಐ ಥಿಂಕ್ ಪೆನಿಟ್ರೇಷನ್ ಇವತ್ತಿಗೆ ನಾವು ಆ್ಯಕ್ಚುಲಿ ನೀವು ನೋಡೋಕೆ ಹೋದ್ರೆ ಇವತ್ತಿಗೆ ಕ್ರಿಕೆಟ್ ಮ್ಯಾಚ್ ಕೂಡ ಫೋನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್? ಇಟ್ಸ್ ಓನ್ಲಿ ಬಿಕಾಸ್ ಆಸ್ ಲಾಂಗ್ ಆಸ್ ಪೀಪಲ್ ಆರ್ ಸೀಯಿಂಗ್ ಇಟ್. ಅಲ್ಲಿಂದನೂ ಇವಾಗ ಪೀಪಲ್ ಆರ್ ಆಲ್ ಓವರ್ ದ ಪ್ಲೇಸ್ ಸರ್. ಏನಂತಂದ್ರೆ ಈಗ ಮನೆಯಲ್ಲೇ ಕೂತು ನೋಡೋಂಥ ಒಂದು ಕಾಲ ಇತ್ತು, ಇವತ್ತಿಗೆ ಎಲ್ಲಾದು ಅಲ್ಲಿಗೆ ಏನಕ್ಕೆ ಬರ್ತಾ ಇದೆ ಅಥವಾ ಓ ಟಿ ಟಿಯಲ್ಲಿ ಬರ್ತಾ ಇದೆ ಅಂದರೆ ಬಿಕಾಸ್ ಐ ಗೆಸ್ ಪ್ರೋಗ್ರಾಮ್ಸ್ ಹ್ಯಾವ್ ಸ್ಟಾರ್ಟೆಡ್ ರೀಚಿಂಗ್ ವೇರ್ ಪೀಪಲ್ ಆರ್. ಸೊ ದಟ್ ವೇ ಐ ಡೋಂಟ್ ಥಿಂಕ್ ದ ಪೆನ್ ಬಿಕಾಸ್ ಆ ಪೆನಿಟ್ರೇಷನ್ ಇರಲಿಲ್ಲ ಅಂದರೆ ಅಥವಾ ಆ ರೀಚ್ ಇರಲಿಲ್ಲ ಅಂದರೆ ಬಹುಶಃ ಈ ಸೀಸನ್ ಇವ್ರು ಸ್ಟಾರ್ಟ್ ಮಾಡ್ತಾನೆ ಇರಲಿಲ್ಲ. ದೇ ಸಾ ದ ಆ್ಯಕ್ಚುಲಿ ದ ಪೊಟೆನ್ಷಿಯಲ್. ಯಾವಾಗ ಲಾಸ್ಟ್ ಟೂ ಸೀಸನ್ನಲ್ಲಿ ಊಟಲ್ ನೋಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಏನು. ಸೊ ಇನ್ ಫ್ಯಾಕ್ಟ್ ಐ ಥಿಂಕ್ ಆ ಪೊಟೆನ್ಷಿಯಲ್ ನೋಡಿನೇ ಐ ಥಿಂಕ್ ದೇ ಹ್ಯಾವ್ ಕಮ್ ಔಟ್ ವಿತ್ ದಿಸ್ ವಂಡರ್ಫುಲ್ ಡಿಸೈನ್. ಯಾ, ಇದು ಓ ಟಿ ಟಿ ಸೀಸನ್ ಮುಗಿದ ಮೇಲೆ ಟಿವಿ ಸೀಸನ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಪ್ಲಸ್, ಇದು ಬೋನಸ್ಸೇ ಹೊರತು ಇದು ಅದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ. ಸೊ ಓ ಟಿ ಟಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ಗೆ ಏನು ರೀಚ್ ಇರುತ್ತೆ ಅಂತ ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವ್ರು ಹೇಳಿದ ಹಾಗೆ ಇಟ್ ಈಸ್ ಸಮ್ಟೈಮ್ಸ್ ಈಕ್ವಲ್ ಆರ್ ಸಮ್ಟೈಮ್ಸ್ ಇಟ್ ಈಸ್ ಮೋರ್. ಅಷ್ಟು ಎಂಗೇಜಿಂಗ್ ವ್ಯೂವರ್ಸ್ ಅನ್ನ ನಿಮ್ಗೆ ತಗೊಳ್ಳೋದು ಡಿಜಿಟಲ್ ಸ್ಪೇಸ್ ಅಲ್ಲಿ ಸಾಧ್ಯ ಆಗಿದೆ. ಸೊ ಹಾಗಾಗಿ ಅಟ್ ದಿಸ್ ಪಾಯಿಂಟ್ ಎಸ್ಪೆಷಲಿ ಕೋವಿಡ್ ಬಂದು ಪ್ಯಾಂಡಮಿಕ್ ನಂತರ ಈ ಬೂಮು ಮತ್ತು ಎಕ್ಸ್ಪ್ಲೋಷನ್ ನೋಡಿ ಆದ್ಮೇಲೆ ಇದು ಖಂಡಿತವಾಗೂ ಜನರನ್ನು ತಲುಪೋ ವಿಷಯದಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಅಂದ್ರೆ ಆ ಟಿವಿ ಆಡಿಯನ್ಸ್ ಮೈನಸ್ ಆಗ್ತಾರಲ್ಲ, ಅದು ವಿಷಯವಾಗಿ ಮಾತಾಡೋದಾದ್ರೆ ಇದಕ್ಕೆ ಬೇರೆನೇ ಆಡಿಯನ್ಸ್ ಇದ್ದಾರೆ. ಅಂದ್ರೆ ಟಿವಿ ಆಡಿಯನ್ಸ್ ಮೈನಸ್ ಆಗ್ಬಹುದು, ಆದ್ರೆ ಹೊಸ ಟಿವಿಗೆ ಬರದೇ ಇರುವ ಹೊಸ ಆಡಿಯನ್ಸ್ ಇದರಲ್ಲಿ ಇದ್ದಿರ್ತಾರೆ. ಅಂಡ್ ಇಟ್ ಈಸ್ ವೆರಿ ಟಾರ್ಗೆಟೆಡ್ ಆಸ್ ವೆಲ್. ಅಲ್ಲ, ಟಿವಿಯಲ್ಲಿ ಇದು 42 ದಿನಗಳ ಏನ್ ಸೀಸನ್ ಇದೆ, 6 ವಾರಗಳ ಸೀಸನ್ನು, ಇದು ಓ ಟಿ ಟಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಸೀಸನ್ 9 ಟಿವಿಯಲ್ಲಿ ಬರುತ್ತೆ. ಬಿಗ್ ಬಾಸ್ ಸೀಸನ್ 9 ಏನಿದೆ ಅದು ಟಿವಿಯಲ್ಲಿ ಬರುತ್ತೆ. ಅದು ಬೇರೆ, ಇದು ಬೇರೆ. ಖಂಡಿತವಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.